ಎಲ್ಲರಿಗೂ ನಮಸ್ಕಾರಗಳು. ಗಿರಿಜಾ ಶೆಲ್ತಿ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ, ನಾನು ಮಾಡಕತ್ತಿದ್ದು ಇದು ರೀ ಒಬ್ಬಟ್ಟಿನ ಸಾಂಬಾರು ಅಂತಾರ, ಕಟ್ಟಿನ ಸಾಂಬಾರು ಅಂತಾರ, ಮತ್ತು ಇದು ಹೋಳಿಗೆ ಸಾಂಬಾರು ಅಂತಾರ. ಕಡ್ಲಿ ಬೇಳೆ ಬೇಯಿಸ್ಕೊಂಡು ಅನ್ನ ತೆಗೆದಿದ್ದು ಕಟ್ಟಿರಿ, ಇದು ಅದ್ರ ಸಾಂಬಾರು ಮಾಡ್ತೀನಿ. ಒಬ್ಬಟ್ಟಿನ ಸಾಂಬಾರು ಹೇಳ್ಬೇಕಂದ್ರೆ ಅದನ್ನು ಮಾಡ್ತು ನೋಡ್ರಿ. ಸತ ಏನು ಮಾಡ್ಬೇಕಂತ ಹೇಳ್ತೀನಿ, ಅದಕ್ಕೆ ಏನು ಬೇಕಂತ ಹೇಳ್ತೀನಿ. ಇದೈತಲ್ರಿ ಈರುಳ್ಳಿ ರೀ, ಈರುಳ್ಳಿ ತೊಗೊಂಡು ಉದ್ದ ಕಟ್ ಮಾಡಿಕೊಂಡು ಹುರಿಬೇಕು ಇದನ್ನು. ಆಮೇಲೆ ಕೊಬ್ಬರಿನ ಅಷ್ಟೇ ರೀ, ಇದು ಕೊಬ್ಬರಿ ಇರುತ್ತಲ್ಲ ಇದನ್ನು ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಈ ಥರ ತವಾದಾಗ ರೀ ಹುರ್ಕೋಬೇಕು. ಈಗ ನಾನು ಇದನ್ನೆರಡು ಇದನ್ನೆಲ್ಲರೂ ನೋಡ್ರಿ ನಾನು ಹುರಿದಿನಿ ರೀ. ಈಗ ಇದನ್ನು ಕೊಬ್ಬರಿ ಮತ್ತು ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡು ಹುರಿದಿನಿ ರೀ ಸದ್ ಇದನ್ನು. ಇದು ನೋಡಿರಿ ಈರುಳ್ಳಿ ಐತಲ್ಲ ಹಿಂಗೆ ಹುರಿದಿನಿ ಹಿಂಗೆ. ಆಮೇಲೆ ಇದು ಕೊಬ್ಬರಿ ರೀ ನೋಡಿರಿ ಹಿಂಗೆ ಉದ್ದ ಕಟ್ ಮಾಡ್ಕೊಂಡು ಹುರಿದಿನಿ ಹಿಂಗೆ ಕಪ್ಪಾಗಬೇಕು, ಹಂಗೆ ಹುರಿಬೇಕು, ಹಿಂಗೆ ಚಲೋ ಅಂತ ಹುರಿಬೇಕು. ಇದಕ್ಕೆ ನೋಡಿರಿ ಎರಡೇ ಎರಡು ಇದು ಏಲಕ್ಕಿ, ಇದನ್ನು ತೊಗೊಂಡು ಸದ್ದ ಮಿಕ್ಸರ್ ಹಾಕೋತೀನಿ ರೀ. ಇದಕ್ಕೆ ನೋಡಿರಿ ಹುಣಸೆಹಣ್ಣು ನೆನೆಹಾಕೋಬೇಕು. ಆಮೇಲೆ ಇದು ಬೆಳ್ಳುಳ್ಳಿ ಜಜ್ಕೋತೀನಿ ರೀ ಸದ್ದ. ಇದು ಹುಣಸೆಹಣ್ಣು ನೆನೆಹಾಕೋತೀನಿ, ನೆನೆಹಾಕೊಂಡ್ಬಿಟ್ಟು ರಸ ತೊಗೋತೀನಿ ಸದ್ದ. ಇದು ನೋಡಿರಿ ಎರಡೆರಡು ಏಲಕ್ಕಿ ಹಾಕೋತೀನಿ. ಎಲ್ಲ ಇಷ್ಟು ರೀ ಚಲೋತ್ನಾಗ ಮಿಕ್ಸರ್ ಹಾಕ್ಕೊಂಡು ಸಣ್ಣ ಮಾಡ್ಕೋಬೇಕು ಇದನ್ನು, ಮಾಯಿಸಿ ರುಬ್ಕೋಬೇಕು. ಈಗ ನೋಡಿ ಸ್ವಲ್ಪ ರುಬ್ಕೋತೀನಿ ಇದನ್ನು. ಮತ್ತು ಈ ಕಡೆ ನೋಡಿರಿ ಹುಣಸೆಹಣ್ಣು ನೆನೆ ಹಾಕೊಂಡು ರಸ ತೊಗೊಂಡಿನ ಅದನ್ನು ಸೋಸ್ಕೊಂಡು. ಈಗ ನೋಡಿರಿ ಸ್ವಲ್ಪ ರುಬ್ಕೊಂದಿನಿ, ಸ್ವಲ್ಪ ನೀರು ಹಾಕಿ ರುಬ್ಕೋತೀನಿ. ಹಾಗೆ ಸಣ್ಣ ಆಗಿರ್ತದೆ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಇದು ನೋಡಿರಿ ರುಬ್ಬಿದೆ ಹಿಂಗೆ ನೈಸಾಗಿ ರುಬ್ಕೊಂಡೆ ನೋಡಿರಿ ಇದನ್ನು ಸಾಂಬಾರಿಗೆ. ಇದು ಇದೇ ರೀ ಭಾಳ ಟೇಸ್ಟ್ ಬರೋದಂದ್ರೆ. ನೋಡ್ರಿ ಎಣ್ಣೆ ನೋಡ್ರಿ, ಸಾಸ್ವಿ ಸಾಸ್ ಚಟ್ಪಟ ಅನ್ಬೇಕಿದು. ಕರಿಬೇವು ನೋಡ್ರಿ, ಇದ್ರೊಳಗೇ ಹುಳಿ ಹಾಕೋಬೇಕು ನಾವು. ಹುಳಿ ಹಾಕ್ಕೊಂಡು ಹುಳಿ ಒಳಗೇ ಉಪ್ಪು ಖಾರ ಎಲ್ಲ ಹಾಕೋಬೇಕು. ಇದು ನೋಡ್ರಿ ಸಾಂಬಾರು ಪೌಡರು. ಇದು ನೋಡ್ರಿ ಉಪ್ಪು. ಇದು ರೀ ಅರಿಶಿನ ಪುಡಿ. ಚಲೋ ಅದನ್ನ ಕುದಿಲ್ರಿ, ಇದು ಹುಳಿ ಒಳಗೆಲ್ಲ ಕುದಿಲ್ರಿ. ಇದು ನೋಡ್ರಿ ಉಪ್ಪು ಖಾರ ಎಲ್ಲ ಹಾಕೊಂಡಲ್ಲ, ಅದಕ್ಕೆ ಸದ್ರಿ ಕಟ್ ಹಾಕೋತೀನಿ ನಾನು. ಇದು ನೋಡ್ರಿ ಅದ್ರಾಗ ರುಬ್ಕೊಂಡಲ್ರಿ ಮಸಾಲ ಈರುಳ್ಳಿ ಕೊಬ್ಬರಿ ಏಲಕ್ಕಿ ರುಬ್ಕೊಂಡಲ್ರಿ, ಅದನ್ನ ಹಾಕ್ಸೋದು ಹಾಕ್ತೀನಿ. ಇನ್ನೊಂದು ಏನು ಖಾರ ಸಾಂಬಾರು ಪೌಡರು ಮಸಾಲ ಪೌಡರ್ ಇರ್ತಾರೆ ಮನ್ಯಾಗ ಅದನ್ನೇ ಹಾಕೋರಿ. ಇದಕ್ಕೆ ಬರೀ ಹಚ್ಚ ಖಾರ ಪುಡಿ ಅಷ್ಟು ರುಚಿ ಇರೋಂಗಿಲ್ಲ, ಸ್ವಲ್ಪ ಈ ಮಸಾಲೆ ಖಾರ ಹಾಕೋಬೇಕಾಗತ್ತೆ. ಈ ಸದ್ ನೋಡ್ರಿ ಇದು ಚಲೋ ಹೊತ್ತಿನಾಗ ಕುದಿಬೇಕ್ರಿ, ಒಂದು 15-20 ನಿಮಿಷ ಕುದಿಬೇಕ್ರಿ ಇದು. ಇದು ನೋಡ್ರಿ ಇದಕ್ಕೆ ಸ್ವಲ್ಪ ನಾ ಹೂರ್ಣ ಹಾಕ್ತೀನಿ ರೀ. ಈ ಒಬ್ಬಟ್ಟು ಮಾಡೋಕ್ಕೆ ಹೂರ್ಣ ಮಾಡ್ತಿಲ್ಲ, ಆ ಹೂರ್ಣ ಹಾಕ್ತೀನಿ. ಸ್ವಲ್ಪ ಹಾಕ್ಬಿಟ್ಟು ಚಲೋ ಹೊತ್ತಿನಾಗ ಕುದಿಸೋಣಂತೆ ಸದ್. ಈಗ ನೋಡ್ರಿ ಚಲೋ ಹೊತ್ತಿನಾಗ ಕುದಿಯಕತ್ತೈತ್ರಿ ಸದ್ದ.
ಎಷ್ಟು ಕುದಿತೈತೆ ಅಷ್ಟು ರುಚಿ ಬರ್ತೈತೆ ಸಾಂಬಾರ. ಇನ್ನೊಂದೇನಂದ್ರೆ ಈ ಸಾಂಬಾರ್ ಐತಲ್ರಿ, ನೀವು ಮಾಡಿಂದ 3 ದಿನದವರೆಗೆ ಹಂಗೆ ಆಚೆ ಇಟ್ಟು ಉಣ್ಬೋದು, ಇನ್ನು ಫ್ರಿಜ್ ಇಡ್ಬೇಕಂತಿಲ್ಲ. ಸರ್ ನೋಡಿ, ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ನೋಡ್ರಿ, ಒಬ್ಬಟ್ಟು ಸಾಂಬಾರು ರೆಡಿ ಐತಿ ಸದ್ದ. ಇದು ನೋಡ್ರಿ ಭಾಳ ರುಚಿ ಇರ್ತೈತಿ ಸಾಂಬಾರು, ಮನೆ ಮಾಡ್ಕೋರಿ. ನೋಡ್ರಿ ಬೇಕಂದ್ರೆ ಹಪ್ಪಳ ತೊಗೊಂಡು ಹಂಚ್ಕೊಂಡು ಊಟ ಮಾಡ್ರಿ, ರುಚಿ ಇರ್ತೈತಿ ಸಾಂಬಾರು, ಭಾಳ ರುಚಿ ಇರ್ತೈತಿ ಇದು. ಇದು ನೋಡ್ರಿ ಸ್ಪೆಷಲ್ ಇದು ಸಾಂಬಾರು, 2 ದಿನ 3 ದಿನ ಇಟ್ಟು ಆರಾಮಾಗಿ ಊಟ ಮಾಡ್ಬೋದು, ಕೆಡಂಗಿಲ್ಲ ಜಲ್ದಿ. ಥ್ಯಾಂಕ್ ಯು.